ಇನ್ನು ಸಿಎಎ ಮರು ಜಾರಿ ಶೀಘ್ರವೇ ಇನ್ನೊಂದೇನೋ ಲೆಕ್ಕಾಚಾರ ಬಂದಂಗಾಯಿತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದೆ ಉಳಿದಿದೆ ಎನ್ಡಿಎ ಹಾಗೂ ಇಂಡಿಯಾ ಕೂಟದ ನಾಯಕರು ತಟಸ್ಥವಾಗಿ ಉಳಿದಿರುವ ಪಕ್ಷಗಳು ಚುನಾವಣೆಗೆ ಭರ್ಜರಿ ತಯಾರಿ ಮಾಡಿಕೊಳ್ತಿವೆ ಇದರ ಮಧ್ಯೆ ಮೋದಿ ಸರ್ಕಾರ ಮತ್ತು ಸಿಎ ಜಾರಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಬರೋಬರಿ ನಾಲ್ಕು ವರ್ಷದ ಬಳಿಕ ಸಿಎ ಜಾರಿ ಮಾಡಲು ಮೋದಿ ಸರ್ಕಾರ ಮನಸ್ಸು ಮಾಡಿದಂತೆ ಸಿಎ ಜಾರಿಯಾದ ಬಳಿಕ ಭಾರತ ಜನಗಣತಿ ಕಾರ್ಯಕ್ಕೂ ಮೋದಿ ಸರ್ಕಾರ ಚಾಲನೆ ನೀಡಲಿದೆ ಏನಿದು ಸಿಎಎ ಧರ್ಮದ ಕಾರಣಕ್ಕೆ ಕಿರುಕುಳ ಅನುಭವಿಸಿ ಎರಡ್ ಸಾವಿರದ ಹದಿನಾಲ್ಕರ ಮೊದಲು ಪಾಕಿಸ್ತಾನ ಬಾಂಗ್ಲಾದೇಶ ಮತ್ತು ಆಫ್ಘಾನಿಸ್ತಾನದಿಂದ ಭಾರತಕ್ಕೆ ವಲಸೆ ಬಂದ ಹಿಂದೂ ಸಿಖ್ ಬೌದ್ಧ ಜೈನ್ ಪಾರ್ಸಿ ಮತ್ತು ಕ್ರಿಶ್ಚಿಯನ್ ವಿದೇಶಿಗರಿಗೆ ಮಾತ್ರ ಇದು ಅನ್ವಯ ಈ ಮೂರು ಸೇರಿದಂತೆ ಯಾವುದೇ ದೇಶದಿಂದ ಭಾರತಕ್ಕೆ ವಲಸೆ ಬರುವ ಮುಸ್ಲಿಮರು ಸೇರಿದಂತೆ ಬೇರೆ ಯಾವುದೇ ವಿದೇಶಿಯರಿಗೆ ಇದು ಅನ್ವಯ ಆಗೋದಿಲ್ಲ ಭಾರತದಿಂದ ಯಾವುದೇ ವಿದೇಶಿಯರನ್ನು ಗಡಿಪಾರು ಮಾಡುವುದಕ್ಕೂ ಎಗೂ ಯಾವುದೇ ಸಂಬಂಧವಿಲ್ಲ ಆದರೆ ಭಾರತದಲ್ಲಿ ಉಳಿದುಕೊಂಡಿರುವ ಯಾವುದೇ ಅಕ್ರಮ ವಿದೇಶಿಯರಿಗೆ ಸಿಎ ಅನ್ವಯಿಸುತ್ತದೆ ಮತ್ತೆ ಇದು ಕಿರಿಕಾಗತ್ತೆ ನಮ್ಮ ದೇಶದಲ್ಲಿ ಇರೋರಿಗೆ ಸಮಸ್ಯೆ ಇಲ್ಲ ಬೇರೆ ಕಡೆಯಿಂದ ಯಾರು ವಲಸೆ ಬಂದಿರೋ ಮುಸಲ್ಮಾನರಿಗೆ ಈ ಒಂದು ಎ ಮತ್ತೆ ಸಮಸ್ಯೆಯನ್ನು ತಂದೊಡ್ಡಬಹುದು ಇಲ್ಲಿನ ಮುಸಲ್ಮಾನರಿಗೆಲ್ಲ ವಲಸೆ ಬಂದಂಥ ಬೇರೆ ದೇಶದಿಂದ ಬಂದಂಥ ಮುಸಲ್ಮಾನರಿಗೆ ಸಮಸ್ಯೆ ಆಗುವ ಸಾಧ್ಯತೆ ಇದೆ